ತುಂಬ ಸಂತೋಷ ನಿಮ್ಮ ಹತ್ರ ನಿಮ್ಮ ಜೊತೆ ಮಾತುಗಳಲ್ಲಿ ಹಂಚಿಕೊಳ್ಳೋದಕ್ಕೆ ನಿಮ್ಮನ್ನು ಭೇಟಿಯಾಗಿದ್ದಕ್ಕೆ ನನ್ನ ಸುಮಾರು 64 ವರ್ಷದ ಚಲನಚಿತ್ರ ರಂಗದ ಪ್ರಯಾಣ 54 ರಲ್ಲಿ ಸಾರಿ ಕರೆಕ್ಟ್ 1954 ರಲ್ಲಿ ಕನ್ನಡ ಚಿತ್ರರಂಗ ಮದ್ರಾಸ್ನಲ್ಲಿ ಮೊದಲು ನಾನು ಕಂಡಿದ್ದು ಅದೇ ಸಂದರ್ಭನೇ ರಾಜಕುಮಾರ್ ಅವರು ಅಂದರೆ ಮುತ್ತುರಾಜ್ ಆಗಿ ಚಲನಚಿತ್ರಕ್ಕೆ ಬಂದು ಆಮೇಲೆ ರಾಜಕುಮಾರ್ ಆದರು ಅವರು ಆದರೆ ಆಗ ನಾನು ಭೇಟಿಯಾಗಿಲ್ಲ ಅವರನ್ನ ಆದರೆ ನಾನು ಮದ್ರಾಸ್ಗೆ ಹೋಗಿದ್ದು ಮಹಾಕವಿ ಕಾಳಿದಾಸ ಅಂತ ಹೊನ್ನಪ್ಪ ಭಾಗವತರು ಒಂದು ಪಿಕ್ಚರ್ ತೆಗೆದರು ಅದು ಮೊಟ್ಟ ಮೊದಲನೆಯ ನಿರ್ದೇಶನದ ಚಿತ್ರ ಕುರ ಸೀತಾರಾಮ ಶಾಸ್ತ್ರಿಗಳದು ಅದಕ್ಕೆ ಮುಂಚೆ ಅವರು ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದ್ದಾರೆ ಸಾಹಿತ್ಯ ಕೆಲಸ ಮಾಡಿದ್ದಾರೆ ಅದೆಲ್ಲ ಮಾಡಿದ್ರು ಗುಣಸಾಗರಿ ಸದಾರಮೆ ಹೇಮರೆಡ್ಡಿ ಮಲ್ಲಮ್ಮ ಸೆಕೆಂಡ್ ಹೀರೋ ಅದರೊಳಗೆ ಯಾರು ಕುರಾಸಿ ಅವರು ಆಮೇಲೆ ಈ ಗುಣಸಾಗರಿಗೆ ಎಚ್ ಎಲ್ ಎನ್ ಸಿಂಹ ಡೈರೆಕ್ಟ್ರು ಅವಾಗ ವರ್ಕ್ ಮಾಡ್ತಾ ಇರೋವಾಗ ಶಾ ಬ್ರದರ್ಸ್ ಅಂತ ಅವರು ಜಪಾನ್ನಲ್ಲಿ ಅವ್ರ ಸಂಸ್ಥೆ ಇದೆ ಅವರು ಮಲೇಷ್ಯಾದಲ್ಲಿ ಮಲೇಷ್ಯನ್ ಪಿಕ್ಚರ್ಗಳು ತುಂಬ ತೆಗೆದಿದ್ದಾರೆ ಶಾ ಬ್ರದರ್ಸ್ ಅಂತ ಅವರು ಅಲ್ಲಿ ಎ ವಿ ಎಮ್ ಸ್ಟುಡಿಯೋಗೆ ಬಂದು ಅಲ್ಲಿ ಚಿತ್ರೀಕರಣ ಅದೆಲ್ಲ ನೋಡೋದಕ್ಕೆ ಬಂದಾಗ ಅಲ್ಲಿ ಆಗ ಅವರು ಬಂದು ನೋಡಿದ್ರು ಈ ಹುಡುಗ ಯಾರೋ ತುಂಬ ಓಡಾಡ್ಕೊಂಡಿದ್ದಾನೆ ಕೆಲಸ ಮಾಡ್ತಾ ಇದ್ದಾನೆ ಅಂತ ನೋಡಿ ನೋಡಿದ್ರು ಯಾರು ಇವರು ಯಾರೆಲ್ಲ ಕೂಡ ಸೀತಾರಾಮ್ ಶಾಸ್ತ್ರಿಗಳು ಅಂದ್ಬಿಟ್ಟು ಅಲ್ಲಿ ಇದಂತ ತುಂಬ ಚೂಟಿಯಾಗಿ ಓಡಾಡ್ತಾ ಇದ್ರು ಎಚ್ ಎಲ್ ಎನ್ ಸಿಂಹ ಹತ್ರ ಆಗ ಅವ್ರು ಏನು ಮಾಡಿದ್ರು ತಕ್ಷಣವೇ ಇವರ ಚಲನವಲನಗಳನ್ನು ನೋಡ್ತಾ ನಾನು ಅಲ್ಲಿಂದ ಬಂದಿದ್ದೀನಿ ಜಪಾನಿಂದ ಹಾಂಗ್ಕಾಂಗಿಂದ ಬಂದಿದ್ದೀನಿ ಹಾಂಗ್ಕಾಂಗಲ್ಲಿ ಶಾ ಬ್ರದರ್ಸ್ ನಮ್ಮದು ಒಂದೆರಡು ಪಿಕ್ಚರ್ ನೀವು ಡೈರೆಕ್ಟ್ ಮಾಡಿಕೊಡ್ಬೇಕು ನಮಗೆ ನಿಮ್ಮ ಚಟುವಟಿಕೆಗಳು ನೋಡಿ ನಾವು ನಿಮ್ಗೆ ಹೇಳ್ತೀವಿ ಅಂತ ಆಗ ಇವರು ಗುಬ್ಬಿ ಕಂಪ್ನಿನಲ್ಲಿ ಇದು ಯಾರಿಗೂ ತಿಳಿದೇ ಇರೋ ವಿಷಯ ನಾನು ಎಲ್ಲೋ ತಿಳ್ಕೊಂಡೆ ಗುಬ್ಬಿ ಕಂಪ್ನಿನಲ್ಲಿ ಬೇಡರ ಕಣ್ಣಪ್ಪ ನಾಟಕ ಆಡೋವಾಗ ಇವರು ನೂರಾರು ನಾಟಕದಲ್ಲಿ ಪಾರ್ಟ್ ಮಾಡಿದ್ದಾರೆ ಕುಳಾಸಿಯವರು ಆಮೇಲೆ ಇಲ್ಲಿ ಒಂದು ಕಡೆಗೆ ಎರಡು ಚರ್ಚೆ ನಡೀತಾ ಇತ್ತು ಗುಣಸಾಗರಿ ಆದಮೇಲೆ ಬೇಡರ ಕಣ್ಣಪ್ಪ ಶುರು ಮಾಡಬೇಕು ಅಂತ ಅದಕ್ಕೆ ಕುರಾಸಿಯವರು ನೂರಾರು ನಾಟಕದಲ್ಲಿ ಪಾರ್ಟ್ ಮಾಡಿರೋದ್ರಿಂದ ಇವ್ರ ಹತ್ರೇ ಮಾಡಿಸ್ಬೇಕು ಅಂತ ಒಂದು ಈ ಶಾ ಬ್ರದರ್ಸ್ ಬಂದು ನೀವು ಡೈರೆಕ್ಟ್ ಮಾಡಬೇಕು ನಮ್ಮ ಮಲಯನ್ ಪಿಕ್ಚರ್ನ ಅಂತ ಇವ್ರನ್ನ ಕೇಳ್ತಿದ್ವಿ ಇವರೇನು ಮಾಡಿದ್ರು ಗುಬ್ಬಿ ವೀರಣ್ಣವರು ಅಂದರೆ ಒಂಥರ ಅವ್ರಿಗೊಂಥರ ತುಂಬ ಆರಾಧ್ಯ ದೈವರಿದ್ದಾಗೆ ಅವ್ರಿಗೆ ಅವ್ರು ಹೋಗಿ ಯಜಮಾನ್ರೆ ಈ ಥರ ಇದೆ ನೀವು ಇಲ್ಲಿ ಈ ಥರ ಚಿತ್ರಗಳು ಸತತವಾಗಿ ತೆಗಿತಾ ಇದ್ದೀರಾ ಈ ಥರದ್ದೆಲ್ಲ ಇದೆ ನಾನು ಅಲ್ಲೂ ಪಾರ್ಕ್ ಮಾಡಿದ್ದೀನಿ ನೀವು ಬೇಡರ ಕಣ್ಣಪ್ಪ ಅಲ್ಲೂ ಪಾರ್ಕ್ ಮಾಡಬೇಕು ಅಂತ ನೀವು ಹೇಳ್ತಾ ಇದ್ದೀರಾ ಅಲ್ಲಿ ಡೈರೆಕ್ಷನ್ ಕರೀತಾರೆ ನಾನು ಏನು ಮಾಡಲಿ ಅಂತ ಹೇಳಿದ್ರು ಆವಾಗ ಅವ್ರು ಹೇಳಿದ್ರು ಈಗಲ್ಲದೇ ಇದ್ರು ನಾಳೆನೂ ನೀನು ಆ್ಯಕ್ಟ್ ಮಾಡ್ಬೋದು ಯಾಕೆಂದರೆ ಬೇಡರ ಕಣ್ಣಪ್ಪ ಏನಾಗುತ್ತೆ ರಾಜ್ಕುಮಾರ್ ಏನಾಗ್ತಾರೆ ಏನು ಅದೆಲ್ಲ ಏನು ಭವಿಷ್ಯ ನುಡಿಯುವಂಥ ಸಮಯ ಅಲ್ಲ ಅದು ಅದರಿಂದ ನಾಳೆ ನೀನು ಬಂದ ಮೇಲೂ ನೀನು ಆ್ಯಕ್ಟ್ ಮಾಡ್ಬೋದು ಏನಾದ್ರೂ ಆಗ್ಬೋದು ಏನಮ್ಮ ಇದು ಡೈರೆಕ್ಷನ್ ಆಫರು ಒಬ್ಬ ಕನ್ನಡಿಗನಿಗೆ ಮಲೇಷ್ಯನ್ ಪಿಕ್ಚರ್ ಡೈರೆಕ್ಟ್ ಮಾಡೋ ಅವಕಾಶ ಬಂದಿದೆ ಅದರಿಂದ ನೀನು ಹೋಗಪ್ಪ ಮೊದಲು ಮಾಡ್ಕೊಂಬ ಅದನ್ನು ಅಂತ ಹೇಳಿ ಕಳಿಸಿದ್ರು ಹಾಗಾಗಿ ಅವರು ಎ ಎನ್ ಪರಮೇಶ್ ಅಂತ ಒಬ್ಬರು ಕ್ಯಾಮ್ರಾಮ್ಯಾನ್ ಅವರಿಬ್ಬರು ಹೋಗಿ ಎರಡು ಪಿಕ್ಚರು ಅಲ್ಲಿ ಮಲೇಷ್ಯನ್ ಪಿಕ್ಚರ್ ಸಿಂಗಪೂರ್ನಲ್ಲಿ ಡೈರೆಕ್ಟ್ ಮಾಡಿ ಅದು ಜಪಾನ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಅವಾರ್ಡ್ ಬಂತು ಅದಕ್ಕೆ ಒಬ್ಬ ಕನ್ನಡಿಗ ಮಾಡಿದ್ದು ಅದನ್ನು ಹೇಳೋದೇ ಇಲ್ಲ ಅವರೆ ಯಾರು ಉದ್ಯಮದಲ್ಲಾಗಲಿ ಅಥವಾ ನಮ್ಮ ಪತ್ರಕರ್ತರು ಆಗಲಿ ಹೈಲೈಟ್ ಮಾಡಬೇಕು ಅದನ್ನು ಮೊನ್ನೆ ಇತ್ತೀಚೆಗೆ ಜನ್ಮ ಶತಮಾನೋತ್ಸವ ಅಂತ ಕೂರಾಸಿದ್ದು ಮಾಡಿದಾಗ ಅಲ್ಲಿ ನಾನು ಈ ಪ್ರಸ್ತಾಪವನ್ನು ಮಾಡಿದೆ ಮಹಾಕವಿ ಕಾಳಿದಾಸ ಆಗ್ತು ತುಂಬ ಫ್ರೆಶ್ ಆಗಿತ್ತು ತುಂಬ ಚೆನ್ನಾಗಿತ್ತು 54 ನಾನು ಯಾಕೆ ಹೋದೆ ಮದ್ರಾಸ್ಗೆ ಅನ್ನೋದು ಬೇಕಲ್ಲ ಈ ಮಹಾಕವಿ ಕಾಳಿದಾಸದಲ್ಲಿ ಕುರಾಸಿಯವರು ಸಿಂಗಪೂರಿಂದ ಬಂದ ಮೇಲೆ ಹೊನ್ನಪ್ಪ ಭಾಗವತರು ಎಲ್ಲ ತಯಾರು ಮಾಡಬೇಕು ಅಂತ ರೆಡಿ ಮಾಡಿಕೊಂಡು ಡೈರೆಕ್ಷನ್ ಹುಡುಕ್ತಾ ಇದ್ರು ಆಗ ಕುರಾಸಿಯವರು ನೀವು ಇದು ಡೈರೆಕ್ಟ್ ಮಾಡಿಕೊಡ್ಬೇಕು ಯಾಕಂದ್ರೆ ಪರಿಚಯ ಆಯ್ತಲ್ಲ ಅದಕ್ಕೆ ಅವ್ರು ಹೇಳಿದ್ರು ಆಯಿತು ಅಂತ ಹೇಳಿ ಅವ್ರ ಸಾಹಿತ್ಯ ಅದನ್ನೆಲ್ಲ ಅವ್ರು ಮಾಡಿಕೊಂಡು ರೆಡಿ ಮಾಡೋದಕ್ಕೆ ಶುರು ಮಾಡಿದ್ರು ಅಲ್ಲಿ ಆ ಕಾಳಿದಾಸ ಮುಂಚೆ ಕುರುಬ ತಾನೆ ಅಲ್ಲಿ ಒಂದು ಜಾನಪದ ಗೀತೆ ಬರುತ್ತೆ ಅಲ್ಲಿ ಒಂದು ಚಲುವಯ್ಯ ಚಲುವೋ ತಾನಿ ತಂದನ್ನ ಚಿನ್ಮಯ ರೂಪೆ ಕೋಲನ್ನ ಕೋಲೆ ಅಂತ ಬರುತ್ತೆ ಈ ಗ್ರೂಪ್ ಇದನ್ನು ಅಭ್ಯಾಸ ಮಾಡ್ತಾ ಇದ್ದವರು ಕೋಲಾಟ
ನಮ್ಮ ಬಸನಗುಡಿಯ ಬ್ಯೂಗಲ್ ರಾಕಲ್ಲಿ ಒಂದು ಶಾಖೆ ಇತ್ತಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ದಳ ಅಂತ ಇತ್ತು ಎಲ್ಲ ಸಾಯಂಕಾಲ ಎಲ್ಲ ಸೇರೋರು ಎಲ್ಲ ದೊಡ್ಡ ದೊಡ್ಡವರು ಸರಿ ಅದು ನಮ್ಮ ಅಣ್ಣನಿಗೂ ಗೊತ್ತಿತ್ತು ನನಗೂ ಗೊತ್ತಿತ್ತು ಹೋಗಿ ಬಂದು ಮಾಡ್ತಾ ಇತ್ತು ಹಾಗಾಗಿ ನಾವು ಅವರನ್ನು ಸಂಪರ್ಕ ಮಾಡಿದ್ರೆ ಅದಕ್ಕೇನಂತ ಖುಷಿ ಬರ್ತೀವಿ ಅಂತ ಅವರು ಹೇಳಿದ್ರು ಸೊ ಆ ಗ್ರೂಪ್ನ ನಾನು ಮದ್ರಾಸಕ್ಕೆ ಕರ್ಕೊಂಡು ಹೋದೆ ಒಂದು 8 ದಿವಸ ಮದ್ರಾಸಲ್ಲಿದ್ದಾಗ ನಮ್ಮ ಮಹಾಕವಿ ಕಾಳಿದಾಸ ಚಿತ್ರೀಕರಣ ನೋಡಿದೆ ವಾಹಿನಿ ಸ್ಟುಡಿಯೋದಲ್ಲಿ ಜಿ ವಿ ಅಯ್ಯರ್ ಈಶ್ವರಪ್ಪ ಸರೋಜಾದೇವಿಯ ನಾಯಕಿಯ ಮೊದಲನೇ ಚಿತ್ರ ಅದು ರಾಜಾ ಸುಲೋಚನ ಇವರೆಲ್ಲ ಅದರೊಳಗೆ ಆಮೇಲೆ ಇದು ಹೊರಾಂಗಣ ಅಲ್ಲಿ ಈ ಚಲವಯ್ಯ ಚಲವೋ ಅನ್ನೋ ಹಾಡನ್ನು ಚಿತ್ರೀಕರಣ ಮಾಡಿದ್ದು ಅದೆಲ್ಲ ನೋಡಿದೆ ಅದು ಬಿಡುವಿರುವಾಗ ವಾಹಿನಿ ಸ್ಟುಡಿಯೋ ಬಹಳ ಸೌತ್ ಈಸ್ಟ್ ಏಷ್ಯಾದಲ್ಲೇ ಬಿಗ್ಗೆಸ್ಟ್ ಸ್ಟುಡಿಯೋ ಅಂದರೆ ವಾಹಿನಿ ಸ್ಟುಡಿಯೋ ಅಲ್ಲಿ ಬೇರೆ ಬೇರೆ ಫ್ಲೋರ್ಗಳಲ್ಲಿ ತೆಲುಗು ತಮಿಳು ಎಲ್ಲ ಪಿಕ್ಚರ್ ನಡೀತಾ ಇತ್ತು ಮಿಸ್ಸಮ್ಮ ಅಂತ ಒಂದು ನಡೀತಾ ಇತ್ತು ತಮಿಳು ತೆಲುಗು ಜಮಿನಿ ಗಣೇಶನ್ ಎ ನಾಗೇಶ್ವರ ಅಲ್ಲಿ ಹೋಗಿ ಇಲ್ಲಿ ಯಾರೋ ಪರಿಚಯ ಇರೋರನ್ನ ಕರ್ಕೊಂಡೋಗಿ ನಮ್ಮ ಬೆಂಗಳೂರಿಂದ ಬಂದಿದ್ದಾರೆ ನಮ್ಮ ಅಣ್ಣನಿಗೆ ಅಸೋಸಿಯೇಟ್ ಡೈರೆಕ್ಟ್ರಾಗಿ ವರ್ಕ್ ಮಾಡಿದ್ದು ಮಹಾಕವಿ ಕಾಳಿದಾಸ ಮೊದಲನೇ ಚಿತ್ರ ಅವರು ವರ್ಕ್ ಮಾಡಿದ್ದು ಅಲ್ಲಿಂದ ನಾನು ಬಂದರೆ ಇವನು ಎಲ್ಲಿ ಅಂಟ್ಕೊಂಡ್ಬಿಡ್ತಾನೋ ಅಂದ್ಬಿಟ್ಟು ಇಲ್ಲಪ್ಪ ಮೊದಲನೇ ಓದ್ ಮುಗಿಸು ಆಮೇಲೆ ಬಾ ಆಮೇಲೆ ನೀನು ಹಣೆ ಬರ ಇಲ್ಲಿದ್ದರೆ ಇಲ್ಲೇ ಬಾ ಬಟ್ ಅಲ್ಲಿವರೆಗೂ ನೀನು ಬರೋಾಗಿಲ್ಲ ಅಂದ್ಬಿಟ್ಟು ಹೋಗೋದು ರಿಜೆಕ್ಟ್ ಮಾಡ್ಕೊಳ್ಳೋದು ತಿರುಗಿ ಬರೋದು ಅಲ್ಲಿಂದ ನಾನು ಅಣ್ಣ ತಂಗಿಯಲ್ಲಿ ವರ್ಕ್ ಮಾಡಬೇಕಾಗಿತ್ತು ಸೀತಾರಾಮ್ ಶಾಸ್ತ್ರಿ ಡೈರೆಕ್ಟ್ರು ಕರೆಯೋರು ಇಲ್ಲ ಇಲ್ಲ ಹೋಗಪ್ಪ ಆಗಲ್ಲ ಇಲ್ಲಿ ಅಂತ ಹೇಳಿದ್ರು ತಿರುಗಿ ಹೋಗು ರಾಣಿ ಮೊನ್ನಮ್ಮ ತಿರುಗಿ ಹೋಗೋದು ಇಲ್ಲ ಇಲ್ಲ ಬೇಡ ಅಂತ ಹೇಳಿದ್ದೀನಿಲ್ಲ ನಾನು ಮುಗಿಸ್ಕೊಂಡು ಬಾ ಆಮೇಲೆ 57 58ರಲ್ಲಿ ನಾನು ಡಿಗ್ರಿ ಮುಗಿಸ್ಕೊಂಡು ಆಮೇಲೆ ನಾನು ಹಣೆ ಬರ ಹುಡ್ಕೋಕೆ ಹೋದೆ ಆವಾಗ ಕರೆಯೋರು ಯಾರೂ ಇಲ್ಲ ಚಿತ್ರಗಳು ಕಡಿಮೆ ಕೆಲಸ ಮಾಡೋರು ಜಾಸ್ತಿ ಹಾಗಾಗಿ ಪೈಪೋಟಿಗಳು ಅದು ಇದು ಬೇಕಾದಷ್ಟು ಇದೆ ನಿಜ ಹೇಳಬೇಕು ಅಂದರೆ ಗುಬ್ಬಿ ಕರ್ನಾಟಕ ಪ್ರೊಡಕ್ಷನ್ಸ್ನಲ್ಲಿ ನಮ್ಮ ಅಣ್ಣನು ಕೆಲಸ ಮಾಡಿದ್ರು ಮಹಾಕವಿ ಕಾಳಿದಾಸ ಆದಮೇಲೆ ಎ ವಿ ಎಮ್ಮು ಸಾಧಾರಣವಾಗಿ ಯಾರಿಗೂ ಬಾಡಿಗೆಗೆ ಬೇರೆ ಪಿಕ್ಚರ್ಗಳು ತೆಗೆಯೋಕೆ ಕೊಡೋಲ್ಲ ಅಲ್ಲಿ ಏನಿದ್ದು ಪಾರ್ಟ್ನರ್ಶಿಪ್ ಇದ್ದರೆ ಮಾತ್ರ ಅಲ್ಲಿ ಕೊಡ್ತಾರೆ ಹಾಗಾಗಿ ಗುಬ್ಬಿ ಕರ್ನಾಟಕ ಪ್ರೊಡಕ್ಷನ್ಸ್ನ ಒಂದು ಹಿತೈಷಿಗಳು ಒಂದು ವಿಧದಲ್ಲಿ ಅವರ ಕಸಿನ್ ಬ್ರದರು ಪಾರ್ಟ್ನರ್ ಅದಕ್ಕೆ ಯಾರ ಕಸಿನ್ ಬ್ರದರು ನಮ್ಮ ಮುಖ್ಯಮಂತ್ರಿಗಳಾದಂಥ ನಿಜಲಿಂಗಪ್ಪನವರ ಕಸಿನ್ ಬ್ರದರು ಗುರುನಾಥ್ ಅಂತ ಅವರು ಗುಬ್ಬಿ ಕರ್ನಾಟಕ ಫಿಲಮ್ಸಲ್ಲಿ ಗುಬ್ಬಿ ವೀರಣ್ಣವರು ಸಿ ಆರ್ ಬಸವರಾಜ್ ಅಂತ ಇನ್ನೊಬ್ಬರು ರೈಲ್ವೇಸ್ನಲ್ಲಿದ್ದರು ಅವರು ಅವರು ಈಗೆಲ್ಲ ಅವ್ರ ಪಾರ್ಟ್ನರ್ಶಿಪ್ಪಲ್ಲಿ ಗುಬ್ಬಿ ಕರ್ನಾಟಕ ಫಿಲಮ್ಸ್ ಅಂತ ತಗೊಂಡು ಅವರು ಬೇಡ್ರೆ ಕಣ್ಣಪ್ಪನೂ ಅವರೇ ತೆಗೆದಿದ್ದು ಆಮೇಲೆ ಗುಣಸಾಗರಿ ಸದಾರಮೆ ಇದನ್ನೆಲ್ಲ ಬೇಕಾದಷ್ಟು ಪಿಕ್ಚರ್ಗಳು ತೆಗೆದರು ಆಗ ಎ ವಿ ಎಮ್ನಲ್ಲಿ ಅದು ಪಾರ್ಟ್ನರ್ಶಿಪ್ ಇದ್ದಿದ್ದರಿಂದ ನಮ್ಮ ಇವರು ನಮ್ಮ ಅಣ್ಣನೂ ಅಲ್ಲೇ ಎ ವಿ ಎಮ್ನಲ್ಲೇ ಶಿಫ್ಟ್ ಆಗಿ ಇದು ಮಾಡಿದ್ರು ಅಲ್ಲಿಂದ ಸೊ ಹಾಗಾಗಿ ಈ ಪ್ರಾರಂಭದ ದಿನಗಳು ಇದೆಲ್ಲ ನೆನೆಸ್ಕೊಂಡ್ರೆ ಬಹಳ ಸಂತೋಷ ಆಗುತ್ತೆ ನನಗೆ ಅಂದರೆ ಆವಾಗ ನಾವು ಅಂಡವರ್ನ ಅಂತ ಹೇಳಿದ್ರೆ ತುಂಬ ದೊಡ್ಡದಾಗಿ ನಾನು ಕಾಣುವಂಥ ಕ್ಯಾನ್ವಾಸ್ ಇರಲಿಲ್ಲ ಆವಾಗ ಅವರು ಬೆಳೆ ಕಣ್ಣಪ್ಪ ಆದಮೇಲೆ ಅವರು ಆ ರೀತಿ ಬೆಳೀತಾರೆ ಅಂತ ಯಾರಿಗೂ ಗೊತ್ತಿಲ್ಲ ಅದಾದಮೇಲೆ ಇನ್ನೂ ಒಂದು ನಾನು ಹೇಳಬೇಕು ಅಂದರೆ ತಪ್ಪು ಹೇಳೋವಂಥದ್ದು ಏನಲ್ಲ ಅದರೊಳಗೆ ರಾಜ್ಕುಮಾರ್ ಅವರಿಗೆ ರಾಜ್ಕುಮಾರ್ ಏನು ಅನ್ನೋದು ಅವ್ರ 100ನೇ ಪಿಕ್ಚರ್ವರೆಗೂ ಗೊತ್ತಿಲ್ಲ ಅಂತ ನಾನು ಹೇಳ್ತೀನಿ ಯಾರಾದರೂ ಕಾಂಟ್ರಡಿಕ್ಟ್ ಮಾಡಿದ್ರೆ ಮಾತಾಡ್ಬೋದು ನೀವು ಹೇಗೆ ಹೇಳಿದ್ರಿ ಅದು ಹೇಗೆ ಅಂತ ಕೇಳ್ಬೋದು ಬೇಕಾದ್ರೆ ಯಾಕೆಂದರೆ ಅವರು ಸಿನ್ಸಿಯರ್ ಆಗಿ ನಾನು ಎಷ್ಟೋ ಸರ್ತಿ ಹೇಳಿದ್ದೀನಿ ಕಲಾವಿದರ ಒಬ್ಬ ಕಲಾವಿದ ಅಂದರೆ ಅದು ರಾಜ್ಕುಮಾರ್ ಅವರು ಅಂತ ಹೇಳಿದ್ದೀನಿ ಯಾಕೆಂದರೆ ಅವ್ರ ಜೊತೆಯಲ್ಲಿ ಸುಮಾರು ಒಂದು 17-18 ವರ್ಷ ಶಬರಿಮಲೆ ಯಾತ್ರೆ ಮಾಡಿದ್ದೀನಿ ನಮ್ಮ ಕಲಾವಿದರ ಸಂಘ ಅಂತ ಶುರು ಮಾಡಿ ನಾನೇ ಅದಕ್ಕೆ ಸ್ಥಾಪಕ ಅಂತ ಹೋಗಿ ರಾಜ್ಕುಮಾರ್ ಅವ್ರನ್ನ ಕೇಳಿದೆ ನಾನು ಅಣ್ಣ ಈ ಥರ ಮಾಡೋಣ ಅಂತ ಇದೆ ಹಾಗೆ ಅಂತ ಹೇಳಿದ್ರೆ ಬೇಡಿ ಶಿವರಾಮ್ ಅವರೇ ಯಾಕೆಂದರೆ ಅದಕ್ಕೆ ಮುಂಚೆ ಯಾರೋ ಒಬ್ಬರು ಮಾಡಿ ಕೆಲವು ದುಡ್ಡೆಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋದವರು ನಾಪತ್ತೆ ಆಮೇಲೆ ಅದರಿಂದ ಬೇಡಿ ಯಾಕೆ ಅಂತೇಳಿ ಅದಾಗಿ 16 ವರ್ಷಗಳಾಗಿತ್ತು ಇಂಡಸ್ಟ್ರಿ ಬೇರೆ ಇಲ್ಲಿಗೆ ಬಂದುಬಿಟ್ಟಿತ್ತು 60ನೇ ಇಸವಿಯಿಂದ ಅದು ಎಲ್ಲ ಭಾಷೆ ಚಿತ್ರಗಳು ಬೇರೆ ಬೇರೆ ಕಡೆ ಹೋದಾಗೆ ಕನ್ನಡ ಚಿತ್ರವೂ ಇಲ್ಲಿ ಬಂತು ಆದರೆ ಎಲ್ಲರೂ ಬೆಳೆದರು ನಾವು ಇನ್ನೂ ಬೆಳೆಯೋದೊಳಗೆ ಇದ್ದೀವಿ ನಾವು ಆವಾಗ ನಾವು ಸಂಸ್ಥೆ ಮಾಡಿ ಅವ್ರನ್ನೇ ಅಧ್ಯಕ್ಷರು ಮಾಡಿದ್ರು 18 ವರ್ಷ ಯಾಕೆಂದರೆ ರಾಜ್ಕುಮಾರ್ ಅವ್ರನ್ನೇ ಇಟ್ಕೊಂಡಿದ್ದ ನನಗೂ ಒಂದು ಜವಾಬ್ದಾರಿ ಅವ್ರು ಹೇಳಿದ ಮಾತು ಬೇಡ ಅಂತ ಹೇಳಿದವರು ಆಮೇಲೆ ಇಲ್ಲ ನಾ ಇಂಡಸ್ಟ್ರಿ ಬೆಳೆದಿದೆ ಇವಾಗ ಮೊದಲು ಅಷ್ಟಿರಲಿಲ್ಲ ಈಗ ದೊಡ್ಡದಾಗಿ ಬೆಳೆದಿದೆ
ಈಗ ಇದು ಬೇಕಣ್ಣ ಈ ಥರದ್ದು ನಮ್ಮ ಕಷ್ಟ ಸುಖ ಅದೆಲ್ಲ ಹಂಚ್ಕೊಳ್ಳೋಕೆ ಏನಾದರೂ ಬೇಕು ಅಂತ ಹೇಳಿದ ಮೇಲೆ ಒಂದು ಮಾತು ಹೇಳಿದ್ರು ಅವರು, ನೋಡಿ ಶಿವರಾಮ ಅವರೇ, ನೀವೇನನ್ನ ನಿಂತ್ಕೊಂಡು ನಡೆಸೋ ಹಾಗಿದ್ರೆ ನೀವು ಯಾವಾಗ ಬೇಕಾದರೂ ಕರೀರಿ, ನಾನು ಬರ್ತೀನಿ ಅಂತ. ಅದೊಂದು ನನಗೆ ಶಕ್ತಿ ಸಿಕ್ಕಿದಾಗ ಆಯಿತು. ಅಲ್ಲಿಂದ ನಾವು ಸಂಘನ ನಡೋಕ್ಕೆ ಶುರು ಮಾಡಿತು. ಸಂಘ ಆದಮೇಲೆ ರಾಜ್ಕುಮಾರ್ಗೂ ಸ್ವಲ್ಪ ಎಕ್ಸ್ಪೋಜರ್ ಸಿಕ್ತು ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಬೇರೆ ಬೇರೆ ಸಂಸ್ಥೆಗಳಿಗೆಲ್ಲಿ ಬೇರೆ ಬೇರೆ ಉದ್ಯಮದಲ್ಲೂ ಕೆಲಸ ಮಾಡಬೇಕು ಅಂತೇಳಿ ಚೇಂಬರ್ನವರು ಅಲ್ಲಿ ಇಲ್ಲಿ ಅದೆಲ್ಲ ಸಂಘದ ಚಟುವಟಿಕೆ ಜೊತೆಯಲ್ಲಿ ಆ ಒಂದು ಸೇರ್ಪಡೆಗಳು ಕೂಡ ಆಯಿತು ಅಂತ ನಾನು ಹೇಳಬಹುದು. ಹಾಗಾಗಿ ರಾಜ್ಕುಮಾರ್ ಅವರ ಸಂಪರ್ಕ, ಆ ಸನಿಹ ಇದೆಯಲ್ಲ, ಅದು ಭಗವಂತ ಹಾಕದ ಬೆಸಿಗೆ ಅಂತ ನಾನು ಹೇಳ್ತೀನಿ. ಎಷ್ಟೋ ಜನ ಅಯ್ಯೋ ನನಗೆ ಅವ್ರು ನೋಡೋ ಅವಕಾಶ ಸಿಕ್ಕಿಲ್ವಲ್ಲ, ಮಾಡಲಿಲ್ವಲ್ಲ ಅಂತ ಹೇಳ್ತಾರೆ. ನನಗೆ ಒಂದು ಕಡೆ ಶಬರಿಮಲೆಯ ಒಂದು ಯಾತ್ರೆ, ಇನ್ನೊಂದು ಕಡೆ ಕಲಾವಿದರ ಸಂಘದ ಒಂದು ಚಟುವಟಿಕೆಗಳು. ಹಾಗಾಗಿ ಆವಾಗ ಬೇಕಾದಷ್ಟು ನ್ಯಾಷನಲ್ ಡಿಫೆನ್ಸ್ ಫಂಡ್ ಅಂತೆ, ಭೋಪಾಲ್ ಇದಂತೆ, ಮತ್ತೊಂದು ಇನ್ನಂತೆ, ಹೀಗೆ ಬೇಕಾದಷ್ಟು ಇಡೀ ಭಾರತ ದೇಶದಲ್ಲಿ ಏನೇ ತೊಂದರೆಗಳಾದರೂ ನಾವು ಕಲೆಕ್ಷನ್ ಮಾಡಬೇಕಾದ್ರೆ ನಮ್ಮ ಸಂಘನ ಚೇಂಬರ್ ಅಪ್ರೋಚ್ ಮಾಡೋದು. ನಮ್ಮ ಸಂಘನ ಯಾಕೆ ಅಪ್ರೋಚ್ ಮಾಡೋರು ಅಂದರೆ ರಾಜ್ಕುಮಾರ್ ಅವರು ಇದ್ದಾರೆ. ಹಾಗಾಗಿ ನಾವೆಲ್ಲ ಸೇರಿಕೊಂಡು ಬೇಕಾದಷ್ಟು ಕಾರ್ಯಕ್ರಮಗಳೆಲ್ಲ ನಾವು ಮಾಡಿದ್ವು. ಅದೆಲ್ಲ ತುಂಬ ಸಂತೋಷವಾದಂಥ ವಿಷಯ ಅದು. ಹಾಗಾಗಿ ತುಂಬ ಜನ ಅದು ಆಮೇಲೆ ರಾಜ್ಕುಮಾರ್ ಅವರ 100ನೇ ಚಿತ್ರ ಆದಮೇಲೆ, ಅಂದರೆ ಭಾಗ್ಯದ ಬಾಗಿಲು, ಅದು ಅಷ್ಟು ದೊಡ್ಡ ಯಶಸ್ಸೇನಾಗಲ್ಲ. ಅಲ್ಲಿವರೆಗೂ ಅವರು ತುಂಬ ನಿಯತ್ತಿನ ಒಬ್ಬ ಕಲಾವಿದರು, ವೃತ್ತಿರಂಗಭೂಮಿಯಿಂದ ಬಂದಿದ್ದು. ಅವರ ತಂದೆಯವರು ಬಹಳ ದೊಡ್ಡ ಕಲಾವಿದರು, ಪುಟ್ಟಸ್ವಾಮಯ್ಯನವರು. ಅವರ ತರಬೇತಿ ತರಬೇತಿ ಅಂದರೆ ಅವರು ಏನೂ ತರಬೇತಿ ಕೊಡದೇ ಇದ್ದರೂ ಕೂಡ ಅವರ ನೀತಿ ನಿಯಮಗಳು, ಅವರ ಶಿಸ್ತು ಅದೆಲ್ಲ ಕೊಡು, ನೋಡು ಮುತ್ತರಾಜು ಹೀಗಿರಬೇಕು, ಮುತ್ತರಾಜು ನೀನು ಹೀಗಿರಬೇಕು. ಯಾಕೆಂದರೆ ಇದೆಲ್ಲ ಅವರು ಹೇಳಿದ್ದು, ನನಗಿಲ್ಲದೆ ಅದೆಲ್ಲ ಗೊತ್ತಿಲ್ಲ. ರಾಜ್ಕುಮಾರ್ ಅವರೇ ಆವಾಗ ಆವಾಗ ಅವರು ನಮ್ಮ ಜೊತೆಯಲ್ಲಿ ಮಾತುಗಳು ಹಂಚ್ಕೊಳ್ಳೋರು, ಬೇಕಾದಷ್ಟು ಹಂಚ್ಕೊಳ್ಳೋರು. ಅದರೊಳಗೆ ಈ ಥರ ತುಂಬ ಅದರೊಳಗೆ ಬೇಕಾದಷ್ಟು ನೀತಿಗಳಿರುತ್ತೆ ಅದರೊಳಗೆ. ಹಾಗಾಗಿ ಅವರು ಹೇಳಿದ್ರು ಎಷ್ಟೋ ಸರ್ತಿ, ಗುಬ್ಬಿ ಕಂಪನಿನಲ್ಲಿ, ಗುಬ್ಬಿ ಕಂಪನಿಲಾಗಲಿ, ಸುಬೈನಾಡು ಅವ್ರ ಕಂಪನಿಲಿ ಅವ್ರು ಕೆಲಸ ಮಾಡಿದಂಥ ಇದರೊಳಗೆ ಅವರೆಲ್ಲ ದೊಡ್ಡ ದೊಡ್ಡ ಕಲಾವಿದರು. ಈಗ ನಮ್ಮ ಅವರು ಇದು ಏನು ಭಕ್ತ ಪ್ರಹ್ಲಾದ ತೆಗೆದಾಗ ಅವ್ರು ಹೇಳಿದ್ರು, ಗುಬ್ಬಿ ಕಂಪನಿಲಿ ನಟ ಭಯಂಕರ ಗಂಗಾಧರ ರಾಯ್ ಇರುವಂಥ ಒಬ್ಬರಿದ್ದರು, ಗಂಗಾಧರ ರಾಯ್ ಅವರು ಅದ್ಭುತವಾದಂಥ ಕಲಾವಿದರು. ಅವರೆಲ್ಲ ನನಗೆ ನೆನಪು ಬರ್ತಾರೆ, ಶಿವರಾಮ್ ಅವರೇ ಎಂತೆಂಥ ಕಲಾವಿದರು, ಅಚ್ಯುತ್ ರಾಯರು, ಸುಬ್ರಾಯರು, ಇಲ್ಲಿ ಸುಬೈನಾಯ್ಡು ಅವರು, ನಾಗೇಂದ್ರ ರಾಯರು, ಇವರೆಲ್ಲ ಎಲ್ಲರೂ ಅವರೆಲ್ಲ ನೋಡಿದ್ದೆಲ್ಲ ಸ್ಫೂರ್ತಿ ಇರುತ್ತಲ್ಲ, ಹಾಗಾಗಿ ಅವರು ಅದನ್ನೆಲ್ಲ ಮಾಡಿದ್ದು. ನಾನು ಯಾಕೆ ಅವರಿಗೆ ರಾಜ್ಕುಮಾರ್ ಅವರಿಗೆ 100ನೇ ಪಿಕ್ಚರ್ ಆದಮೇಲೆ ಗೊತ್ತಾಗಿದ್ದು ಅಂತ ನನ್ನ ಅನಿಸಿಕೆ, ತಪ್ಪಿದ್ರೆ ಯಾರು ಕ್ಷಮಿಸ್ಬೋದು. ಅದು ಹೇಗೆ ಅಂತ ಹೇಳಿದ್ರೆ ನಾನು ಇವಾಗಲೂ ಸ್ವಲ್ಪ ಹೇಳ್ತೀನಿ, ಅದು ಆಮೇಲೆ ನಾನು ಕಂಡಿದ್ದ ಹಾಗೆ. ಯಾಕಂದರೆ ಅವರಾಗಿ ತಿಳ್ಕೊಳ್ಳೋಕೆ ಹೋಗ್ತಾ ಇರಲ್ಲ, ತನ್ನ ಮೌಲ್ಯ ಏನು ಅಂತ ಕಂಡುಕೊಳ್ಳೋಕೆ ಹೋಗ್ತಾ ಇರಲ್ಲ, ವ್ಯವಹಾರ ಕಂಡುಕೊಂಡಿಲ್ಲ, ಎಷ್ಟು ಕೊಡ್ತಾರೆ ದುಡ್ಡು ಏನಾಗುತ್ತೆ ಅದು ಏನು ಗೊತ್ತಿಲ್ಲ. ಅವ್ರ ಬ್ರದರು ಒಂದು ಕಾಲದಲ್ಲಿ ಅವರೇ ಅವರಿಗೆ ಸೆಕ್ರೆಟರಿ, ಕೊನೆ ಕೊನೆಯಲ್ಲಿ ಅವರ ಶ್ರೀಮತಿಯವರೇ ಅವರಿಗೆ ಸೆಕ್ರೆಟರಿ. ಮಧ್ಯದಲ್ಲಿ ಕೆಲವರು ಬಂದು ಹೋಗಿ ಬಂದು ಹೋಗಿ ಮಾಡಿದವರು ಕೆಲವರೆಲ್ಲ ಇದ್ದಾರೆ. ಅವರ ವೃತ್ತಿ ಜೀವನದಲ್ಲಿ ನಾನು ಕಂಡಿದ್ದು ಇದು. ಯಾಕೆ ಅಂತ ಹೇಳಿದ್ರೆ 100 ಚಿತ್ರ ಆದಮೇಲೆ ಸಮಾರಂಭ, ಇಲ್ಲಿ ಒಬ್ಬರಿಗೂ ಇಲ್ಲಿವರೆಗೂ ಕರ್ನಾಟಕದಲ್ಲಿ ಒಬ್ಬ ನಾಯಕ ನಟನಿಗೆ ನಡೆದೇ ಇರೋದು ರಾಜ್ಕುಮಾರ್ ಅವರು ನಡೀತು. ಒಂದು ಮೈಸೂರು, ಒಂದು ಬೆಂಗಳೂರು, ಇಡೀ ಕಲಾವಿದರು ಚಿತ್ರರಂಗ ಎಲ್ಲ ಸೇರಿ ಆ ಮೆರವಣಿಗೆಯಲ್ಲಿ ಲಾರಿಗಟ್ಟಲೆ ಜನಗಳು, ಆರ್ಟಿಸ್ಟ್ಗಳು ಎಲ್ಲ ಕೂತ್ಕೊಂಡು ಮೈಸೂರಲ್ಲಿ ನಾನು ನೋಡಿದಂಥ ಒಂದು ಸಂದರ್ಭ ಅಂತ ಹೇಳಿದ್ರೆ ರಾಜ್ಕುಮಾರ್ ಅವ್ರಿಗೆ ಅಭಿಮಾನಿಗಳು ಹೀಗೆ ತುಂಬ ವಯಸ್ಸಾದವರು ಹೀಗೆ ನಮಸ್ಕಾರ ಮಾಡ್ತಾ ಇರ್ತಾರೆ. ಅಕಸ್ಮಾತ್ ರಾಜ್ಕುಮಾರ್ ಅವರ ದೃಷ್ಟಿನೂ ಆ ಮನುಷ್ಯನ ಕಡೆ ಬಿತ್ತು ಅಂದರೆ ಹೀಗೆ ಹೀಗೆ ಅಂದ್ಕೊಂಡು ಹೀಗೆ ಅಂದಿದ್ದೀನಿ, ನಾನು ಕಣ್ಣಾರೆ ಕಂಡಿದ್ದೀನಿ. ಈಗ ಯಾರು ಕಂಡ್ರೋ ಯಾರು ಬಿಟ್ಟರೋ ಗೊತ್ತಿಲ್ಲ, ನನ್ನ ಕಣ್ಣಿಗಂತೂ ಅದು ಕಂಡಿದೆ ಅದು. ಹಾಗೆ ಯಾಕೆಂದರೆ ಅವ್ರು ಮಾಡಿದಂಥ ಪಾತ್ರಗಳು, ಕನಕದಾಸ, ಪುರಂದರದಾಸ, ಓಹಿಲೇಶ್ವರ, ಸಂತ ತುಕಾರಾಮ್, ಈ ಪಾತ್ರಗಳೆಲ್ಲ ಭಕ್ತಿರಸವಾದ ಭಕ್ತಿ ಪ್ರಧಾನವಾದಂಥ ನಾಟಕಗಳು, ಆ ಮೈಥಲಾಜಿಕಲ್ ಅಂದರೆ ಪೌರಾಣಿಕ ಚಿತ್ರಗಳು, ಇತಿಹಾಸ ಪ್ರಸಿದ್ಧಿ ಚಿತ್ರಗಳು, ಯಾರೇ ಅವರ ಸರಿಸಾಟಿಯಾದಂಥ ಒಬ್ಬ ಕಲಾವಿದರೇ ಇನ್ನೊಬ್ಬರಿಲ್ಲ ಆ ಸಂದರ್ಭದಲ್ಲಿ. ಹಾಗೆ ಅದೆಲ್ಲ ಮಾಡ್ಕೊಂಬಂದಿದ್ದು ಅವರು. ರಾಜ್ಕುಮಾರ್ ಅವರು ಯಾವುದೇ ಮಾಡಿದ್ರು ಕೂಡ ರಾಜ್ಕುಮಾರ್ ಕಾಣಿಸ್ತಾ ಇರಲಿಲ್ಲ, ಆ ಪಾತ್ರಗಳೇ ಕಾಣಿಸ್ತಾ ಇತ್ತು.
ಹಾಗೆ ನಾವು ನೋಡಿರಲ್ಲ ಆ ಪಾತ್ರಗಳಲ್ಲಿ ನಾವು ಕನಕದಾಸ ನೋಡಿದ್ವಿ ಪ್ರಮದಾಸ ನೋಡಿದ್ವಿ ಏನು ದಶಾವತಾರ ರಣಧೀರ ಕಂಠೀರವ ನಾವು ಇದೆಲ್ಲ ಕಂಡಿಲ್ಲ ಪಾತ್ರಗಳು ಆದರೆ ಅದೆಲ್ಲವೂ ಕೂಡ ರಾಜಕುಮಾರೇ ರಾಜಕುಮಾರೇ ಅನ್ನೋ ಭ್ರಮೆ ನಮ್ಮಲ್ಲಿ ಇರ್ತಾ ಇತ್ತು ಅದು ಆದರೆ ಆ ನೂರನೇ ಸಮಾರಂಭ ಬೆಂಗಳೂರು ಮೈಸೂರಲ್ಲಿ ಆದಮೇಲೆ ನಟಸಾರ್ವಭೌಮ ಅಂತ ಹೇಳಿ ಈ ದೊರೆ ಭಗವಾನ್ ಅವರು ಅವರು ಅದನ್ನು ಒಂದು ಇದನ್ನು ಮಾಡಿದ್ರು ಇನ್ನೊಬ್ಬರೊಬ್ಬರು ರಾಜಾರಾಮ್ ಅಂತಲೋ ಯಾರೋ ಒಬ್ಬರು ಇನ್ನೊಬ್ಬರು ಸೇರಿದ್ರು ಅದನ್ನು ನಟಸಾರ್ವಭೌಮ ಅಂತ ರಾಜ್ಕುಮಾರ್ ಅವರ ಪರ್ಸನಲ್ ಲೈಫ್ ಕ್ಲಿಪ್ಪಿಂಗ್ಸು ಇಟ್ಕೊಂಡು ಅವರು ಮಾಡಿದ ಅಲ್ಲಿವರೆಗೂ ಮಾಡಿದ ಚಿತ್ರಗಳನ್ನು ಸೇರಿಸ್ಕೊಂಡು ಅದೊಂದು ಮಾಡಿ ರೆಗ್ಯುಲರ್ ಕಮರ್ಷಿಯಲ್ ಪಿಕ್ಚರ್ ಥರನೇ ಅದು ಬಿಡುಗಡೆ ಆಯಿತು ಆಗ ಆ ಸರೋವರೋಪಾದಿನಲ್ಲಿ ನಡೆದಂಥ ಜನಗಳು ಅದು ಇದು ಎಲ್ಲ ಸರಿ ಹಿಡಿದಿದ್ದೆಲ್ಲ ಅದರೊಳಗೆ ತೋರಿಸಿದ್ರು ನನಗನ್ಸತ್ತೆ ರಾಜ್ಕುಮಾರ್ ಅವ್ರಿಗೂ ಎಲ್ಲೋ ಒಂದು ಕಡೆಗೆ ಏನೇ ನನಗೆ ಇಷ್ಟೆಲ್ಲ ಗೌರವ ಇದೆಯಾ ಇಷ್ಟೆಲ್ಲ ಜನಸ್ತೋಮ ಹೀಗೆಲ್ಲ ಇದೆಯಾ ಅಂತ ಆಗ ರಾಜ್ಕುಮಾರ್ ಅವರಿಗೆ ರಾಜ್ಕುಮಾರ್ ಏನು ಅಂತ ಗೊತ್ತಾಗಿದ್ದು ಹಾಗೇನು ಅಂತ ನನಗನ್ಸತ್ತೆ ಆಮೇಲೂ ಅವರೇನು ಅವ್ರನ್ನೇನು ತಿಳ್ಕೊಳ್ಳೋಕೆ ಹೋಗಲಿಲ್ಲ ನಂತರ ಏನಾಗುತ್ತೆ ಅಲ್ಲಿವರೆಗೂ ಇದ್ದಂಥ ನಿರ್ದೇಶಕರು ನಿರ್ಮಾಪಕರು ಬೇರೆ ಆದರು ನೂರು ಚಿತ್ರ ಆದಮೇಲೆ ಯಾಕೆಂದರೆ ಯಶಸ್ಸಾದಮೇಲೆ ಬರೋ ವ್ಯಕ್ತಿಗಳು ಬೇರೆ ಇರ್ತಾರೆ ಯಶಸ್ಸಿಗೆ ಮುಂಚೆ ಇರೋ ವ್ಯಕ್ತಿಗಳು ಬೇರೆ ಆಗ್ತಾರೆ ಅಂದರೆ ಅವ್ರು ಇಲ್ಲವ ಆಮೇಲೆ ಅಂತ ಕೇಳಬೇಡಿ ಹಾಗಾಗಿ ಆಮೇಲೆ ಮಾಡಿದಂಥ ಚಿತ್ರಗಳೆಲ್ಲ ಸ್ವಲ್ಪ ಬೇರೆ ಬೇರೆ ಡೈರೆಕ್ಟರ್ಗಳು ಬೇರೆ ಬೇರೆ ಪ್ರೊಡ್ಯೂಸರ್ಸು ಬಂದು ಅಷ್ಟೊತ್ತಿಗೆ ಅವರು ಏನು ಬೃಹತ್ ವೃಕ್ಷವಾಗಿ ಬೆಳೆದುಬಿಟ್ಟಿದ್ರು ಒಂದು ಸಸಿ ದೊಡ್ಡ ವೃಕ್ಷವಾಗಿ ಬೆಳೆದುಬಿಟ್ಟಿತ್ತು ಆವಾಗ ಹಾಗಾಗಿ ಏನು ಅದು ಅಭಿಮಾನಿ ಸಂಘಗಳು ಅದೆಲ್ಲ ಯಾವುದೂ ಇಲ್ಲ ಇಡೀ ಚಿತ್ರರಂಗವೇ ಅವ್ರಿಗೆ ಅಭಿಮಾನಿಗಳು ಆ ಥರ ಇದ್ದಂಥದ್ದು ಇಡೀ ಪ್ರೇಕ್ಷಕರೇ ಅವ್ರಿಗೆ ಅಭಿಮಾನಿಗಳು ಆ ಥರ ಇದ್ದಂಥ ಒಂದು ಕಾಲ ಅದು ಹಾಗೆ ರಾಜ್ಕುಮಾರ್ ಅವರ ಬೆಳವಣಿಗೆನ ನಾವೇನು ವರ್ಣಿಸೋದಕ್ಕೆ ನನ್ನಂಥ ಒಬ್ಬ ಪಾಮರನಿಗೆ ಅದು ಸಾಧ್ಯವೇ ಹಾಗಾಗಿ ಅಂಥ ಒಬ್ಬ ಮಹಾನ್ ವ್ಯಕ್ತಿ ನಮ್ಮ ಕರ್ನಾಟಕದಲ್ಲಿ ಜನ್ಮ ತಾಳಿ ಕನ್ನಡ ಚಿತ್ರರಂಗದಲ್ಲಿ ಇನ್ನೊಬ್ಬ ಇಲ್ಲ ಅಂತ ಅನಿಸ್ಬಿಟ್ರು ಇಲ್ಲ ಅಂತ ನಾನು ಹೇಳಲ್ಲ ಇದ್ರು ಬೇಕಾಷ್ಟು ಜನ ಇದ್ರು ಅಂದರೆ ಅದನ್ನು ಬೆಳೆಯೋದಕ್ಕೆ ಸಾಕಷ್ಟು ಕಾರಣಗಳಿದೆ ಅಂತ ನಾನು ಅಂದ್ಕೊಳ್ತೀನಿ ಒಂದು ವ್ಯವಹಾರ ಕಂಡುಕೊಂಡಿಲ್ಲ ಆದರೆ ಅವರ ಸರಳತೆ ಅವರ ಸಹಜತೆ ಅವರ ಸೌಜನ್ಯ ಇದೆಲ್ಲ ಯಾರಲ್ಲೂ ಕಾಣೋಕ್ಕಾಗಲ್ಲ ಮನೆಗೇನಾದರೂ ಒಬ್ಬ ಅತಿಥಿಯಾಗಿ ಹೋಗ್ಬಿಟ್ರೆ ಅದು ಗುರುವಾರ ಆಗ್ಬಿಟ್ರೆ ಇವತ್ತು ನಿಮ್ಮದೇ ಬನ್ನಿ ಅಂತ ಹೇಳಿ ಕೂಡಿಸಿ ಒಂದು ಮುದ್ದೆನ ನನಗೆ ಮುದ್ದೆ ಈ ಇದು ಅವರೆಕಾಳು ಸಾಲದಲ್ಲಿ ಕಾಲದಲ್ಲಿ ನನಗೆ ಇಷ್ಟ ಅಂದ್ಬಿಟ್ಟು ಅವರೇ ಬಡಿಸೋರು ಪಾಪ ಬಡಿಸಿ ಇದು ಮಾಡಿ ಅದನ್ನು ಅವರು ಸಾಮಾನ್ಯವಾಗಿ ಅವ್ರ ಮನೇಲಿ ಆ ಊಟ ಎಲ್ಲ ಆದಮೇಲೆ ಕೂತ್ಕೊಂಡು ಬಾಳೆಹಣ್ಣು ಬರುತ್ತೆ ರಸಬಾಳೆ ಅವ್ರ ತೋಟದ್ದೇನೆ ಅಲ್ಲಿಂದ ಬಾಳೆಹಣ್ಣು ಬಾಳೆಹಣ್ಣು ಆದಮೇಲೆ ಎಲೆ ಅಡಿಕೆ ನಮಗೆ ಅಭ್ಯಾಸ ಇಲ್ಲದೇ ಇದ್ರೂ ಅವರು ಹಾಕೋ ವಿಧಾನ ನಾವು ಹಾಕಬೇಕು ಅಂತ ಅನಿಸ್ಬಿಡುತ್ತೆ ಆ ಎಲೆಯನ್ನು ಎಲ್ಲ ಅದನ್ನೆಲ್ಲ ತೆಗೆದು ಅದಕ್ಕೆ ಸುಣ್ಣ ಬಳಿದು ಅಡಿಕೆ ಹಾಕ್ಕೊಂಡು ಅದಾಗಿ ಆಮೇಲೆ ಬೇರೆ ವಿಷಯಗಳು ಮಧ್ಯ ಮಧ್ಯದಲ್ಲಿ ಮಾರಲ್ಲು ಅವರಿಗೆ ಅವ್ರಿಗೆ ತಿಳಿದಿದ್ದನ್ನು ಹೇಳಬೇಕು ತಿಳಿದೇ ಇದ್ದನ್ನು ತಿಳ್ಕೋಬೇಕು ಅನ್ನೋದು ತುಂಬ ಆಸೆ ಅವ್ರಿಗೆ ಹಾಗಾಗಿ ಇದನ್ನೆಲ್ಲ ಅದಾದಮೇಲೆ ಟೀ ಬರುತ್ತೆ ನಾನು ಯಾವಾಗಲೂ ಒಂದು ಸರ್ತಿ ಹೇಳಿದ್ದೆ ಅಣ್ಣ ನೀವು ಕಾಫಿನೋ ಟೀನೋ ಕುಡಿಯೋಕೆ ಮುಂಚೆ ನಾನು ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಸೇರಿದಾಗ ಕಾಫಿ ಟೀ ನಮಗೇನು ಬೇಕಿಲ್ಲ ಬಿಟ್ಬಿಡ್ಬೋದು ಅದನ್ನು ಒಂದು ವೇಳೆ ನಿಮಗೆ ಚಪಲ ಕುಡಿಬೇಕು ಅಂತ ಇತ್ತು ಅಂತ ಹೇಳಿದ್ರೆ ಒಂದು ಲೋಟ ನೀರು ಕಾಫಿ ಟೀ ಕುಡಿಯೋಕೆ ಮುಂಚೆನೋ ಆಮೇಲೋ ಕುಡೀರಿ ಅಂತ ಹೇಳಿದ್ರು ಅವರು ಆವಾಗ ಇದು ಶಮನ ಆಗಿಬಿಡುತ್ತೆ ಅದೇನೇ ನಮಗೆ ತೊಂದರೆ ಕೊಟ್ಟರು ಅಂದರೆ ಯಾರಿಗೂ ಕಾಫಿ ಟೀ ಆದಮೇಲೆ ನೀರು ಕುಡಿಯೋಕೆ ಇಷ್ಟ ಇಲ್ಲ ಯಾಕಂದರೆ ಆ ಫ್ಲೇವರ್ ಉಳಿಸ್ಕೋಬೇಕು ಅಂತ ಇರುತ್ತೆ ಅದಕ್ಕೆ ಮುಂಚೆ ಒಂದು ಲೋಟ ನೀರು ಕುಡಿದ್ಬಿಟ್ಟು ಕುಡಿಯೋರು ನಾನು ಅವ್ರಿಗೆ ಹೇಳಿದೆ ತುಂಬ ಒಳ್ಳೆಯದು ಅಂತ ಹೇಳಿ ಟೀ ಕುಡಿಯೋಕೆ ಮುಂಚೆ ಅದನ್ನು ತರಿಸ್ಕೊಳ್ಳೋರು ಕುಡಿದ್ಬಿಟ್ಟು ಆಮೇಲೆ ಹೇಗೆ ಬಂದ್ರಿ ಇದೇ ಅಣ್ಣ ವಾಹನ ಇದೆ ಆದರೂ ಅವ್ರಿಗೆ ಅನುಮಾನ ನಾನು ಸುಳ್ಳು ಹೇಳಿದ್ನೋ ಏನೋ ಅಂತ ಗೇಟ್ವರೆಗೂ ಬಂದರೆ ನಾನು ಇನ್ಯಾರನ್ನೂ ನೋಡಿಲ್ಲ ಸ್ವಾಮಿ ಆ ಥರ ಅವ್ರನ್ನ ಗೇಟ್ವರೆಗೂ ಬರ್ತಾರೆ ಹೌದು ಹೌದು ಬಂದಿದ್ದಾರೆ ಏನು ವೆಹಿಕಲ್ ಇದೆ ಅಂತ ಕನ್ಫರ್ಮ್ ಮಾಡಿಕೊಂಡು ನಾವು ಹೋದ್ಮೇಲೆ ಮನೆ ಮುಂದೆ ಇರೋ ಗಣೇಶನಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೋಗ್ತಾರೆ ಇದು ಸೌಜನ್ಯದ ಒಂದು ಅತಿ ಉತ್ತುಂಗದ ಒಂದು ಸೌಜನ್ಯ ಅಂತ ನಾನು ಭಾವಿಸ್ತೀನಿ ಅಂಥ ವ್ಯಕ್ತಿ ನಾವು ಕಂಡಿದ್ದೆ ನಮ್ಮ ಕಣ್ಣುಗಳಿಗೆ ಸಂತೋಷ ಆ ವ್ಯಕ್ತಿ ಜೊತೆಯಲ್ಲಿ ನಾನು ಅವರು ಒಬ್ಬೊಬ್ಬರೇ ಇದ್ದಂಥ ಸಂದರ್ಭಗಳು ಕೆಲವಿದೆ ಬನ್ನಿ ಶಿವರಾಮ್ ಅವರೇ ನಾವಿಬ್ಬರು ಕೇಶಕ್ಕೆ ಹೋಗಿ ಬಂದ್ಬಿಡೋಣ ಅನ್ನೋರು ಎಲ್ಲಾದರೂ ಉಂಟೆ
ರಾಜಕುಮಾರ್ ಅವ್ರ ಜೊತೆಲಿ ನಾನು ಒಬ್ಬನೇ. ಆದರೂ ನನಗೊಂದು ಎರಡು ಸಂದರ್ಭ ನಮ್ಮ ಪಾರ್ವತಮ್ಮನವರು ಕಲ್ಪಿಸ್ಕೊಟ್ರು ಫ್ಲೈಟಲ್ಲಿ ಹೋಗಿ ಬರೋದಕ್ಕೆ, ಅಲ್ಲಿ ಹೋಗಿ ಬಂದಿದ್ದು ಅದೆಲ್ಲ ಆಗಿದೆ. ಅವರ ಜೊತೆ ಒಂದೊಂದು ಘಳಿಗೆನೂ ಅಮೃತ ಘಳಿಗೆ ಅಂತ ನಾನು ಹೇಳ್ತೀನಿ. ಅಂಥ ವ್ಯಕ್ತಿನ ನೆನೆಸ್ಕೊಳ್ಬೇಕು ಅಂತ ಹೇಳಿದ್ರೆ ತುಂಬ ಸಂತೋಷ ನನಗೆ. ನಾನು ಇಲ್ಲಿವರೆಗೂ ಕೇಳದೇ ಇರುವಂಥ ವಿಷಯ ನಾನು ಇವತ್ತು ಮಾತಾಡಿದ್ದೀನಿ ನಿಮ್ಮ ಮುಂದೆ. ಆದರೆ ಇದೆಲ್ಲ ಅವರೇ ನನ್ನ ಬಾಯಿಂದ ನುಡಿಸಿದ್ದಾರೆ ಅಂತ ನಾನು ಅನ್ಕೋತೀನಿ. ನಮಸ್ಕಾರ.